ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮೇಷರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ ಏಳನೇ ತಾರೀಕಿನಂದು ಬುಧ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ ಅದೇ ತಾರೀಕಿನಂದೇ ಅಂದರೆ ಏಳನೇ ತಾರೀಕಿನಂದೇ ಶುಕ್ರಗ್ರಹ ಕುಂಭರಾಶಿಗೆ ಪ್ರವೇಶ ಇದ್ದಾನೆ ಇನ್ನು ಹದಿನಾಲ್ಕನೇ ತಾರೀಕಿನಂದು ರವಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಹದಿನೈದನೇ ತಾರೀಕಿನಂದು ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ತೈದನೇ ತಾರೀಖಿನಂದು ಬುಧ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ಮೂವತ್ತೊಂದನೇ ತಾರೀಖಿನಂದು ಮೀನರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಶುಕ್ರನಿಗೆ ಇದು ಉಚ್ಚಸ್ಥಾನ ಆ ಒಂದು ಮೀನರಾಶಿಯಲ್ಲಿ ತ್ರಿಗ್ರಹ ಯೋಗವು ಉಂಟಾಗಲಿದೆ ಮೂರು ಮೂರು ಗ್ರಹಗಳ ಯೋಗ ರವಿ ರಾಹು ಶುಕ್ರ ಈ ಮೂರು ಗ್ರಹಗಳ ಒಂದು ಯುತಿಯು ಆಗೋದ್ರಿಂದ ಅದರಿಂದ ಹಲವಾರು ರೀತಿಯ ಒಳ್ಳೆಯ ಮತ್ತು ಕೆಟ್ಟ ಫಲಗಳನ್ನು ಹನ್ನೆರಡು ರಾಶಿಯವರು ಅನುಭವಿಸಬೇಕಾಗ್ತದೆ ಯಾವ್ಯಾವ ರಾಶಿಯವರಿಗೆ ಈ ತ್ರಿಗ್ರಹ ಯೋಗದ ಫಲ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋದನ್ನು ಆಯಾ ರಾಶಿಗಳ ಸರಣಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಇನ್ನು ರವಿ ಗ್ರಹದಿಂದ ಹಿಡಿದು ಇನ್ನೆಲ್ಲ ಯಾ ಗ್ರಹಗಳು ಸಹ ಮೇಷರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ರವಿ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಬುಧ ಹನ್ನೊಂದು ಹನ್ನೆರಡು ಮತ್ತು ಒಂದನೇ ಸ್ಥಾನದಲ್ಲಿ ಸಂಚಾರ ಮಾಡಿದರೆ ಗುರು ಒಂದನೇ ಮನೆಯಲ್ಲಿ ಇರ್ತಾನೆ ಶುಕ್ರ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ಸ್ಥಾನಗಳಲ್ಲೂ ಸಂಚಾರ ಮಾಡ್ತಾನೆ ಶನಿ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ರಾಹು ಹನ್ನೆರಡು ಕೇತು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ಒಂದು ಸಂಚಾರದ ಸ್ಥಿತಿಗತಿಗಳ ಆಧಾರದಿಂದಾಗಿ ನಿಮಗೆ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳು ಇದ್ದಾವೆ ಅನ್ನೋದನ್ನು ಗಮನಿಸೋಣ ಈ ಒಂದು ಮಾರ್ಚ್ನಲ್ಲಿ ಎಷ್ಟೇ ಆದಾಯ ಇದ್ದರೂ ನಿಮಗೆ ವಿಪರೀತವಾದಂತಹ ಖರ್ಚುಗಳು ಉಂಟಾಗ್ತಾ ಇರುತ್ತೆ ಕಾರಣ ನಿಮಗೆ ಶುಕ್ರನು ಸಹ ನಿಮಗೆ ಗಮನಿಸಿ ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡನೇ ಮನೆ ತುಂಬ ಕೊನೇ ದಿವಸ ಬರೋ ಮೂವತ್ತೊಂದನೇ ತಾರೀಕು ಬರುವಂಥದ್ದು ಬಟ್ ಆದರೆ ಹತ್ತು ಹನ್ನೊಂದನೇ ಮನೆಯಲ್ಲಿ ಇರತಕ್ಕಂಥದ್ದು ರವಿಗ್ರಹ ನಿಮಗೆ ಹನ್ನೆರಡನೇ ಮನೆಗೆ ಬರುತ್ತಲ್ಲ ಆಗ ನಿಮಗೆ ವಿಪರೀತವಾದಂತಹ ಖರ್ಚುಗಳು ತಾಪತ್ರೆಗಳೆಲ್ಲ ಉಂಟಾಗ್ತಾ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ನಿಮಗೆ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಸಾಲ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿಗಳು ಸಾಲಕ್ಕೆ ಒಳಗಾಗ್ತಕ್ಕಂತಹ ಪರಿಸ್ಥಿತಿಗಳು ಈ ಒಂದು ತಿಂಗಳಿನಲ್ಲಿ ಮಾರ್ಚ್ನ ತಿಂಗಳಿನಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿದೆ ಆರೋಗ್ಯ ಅಂತಹ ಕೈ ಕೊಡೋದಿಲ್ಲ ಹಾಗಂತ ಹೇಳಿ ತುಂಬ ಉತ್ತಮವಾಗಿ ಇದೆ ಅಂತಲೂ ಹೇಳಲಿಕ್ಕಾಗಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಅನಾರೋಗ್ಯಗಳು ಬಾಧೆ ಕೊಡ್ತಕ್ಕಂಥದ್ದಿರ್ಬೋದು ಅಥವಾ ಹಳೆ ಖಾಯಿಲೆಗಳು ಮತ್ತೆ ಮರುಕಳಿಸಿ ನಿಮಗೆ ಏನಾದರೂ ಒಂದು ಸಣ್ಣ ಸಣ್ಣ ತಾಪತ್ರಗಳು ಅಷ್ಟೇ ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಏನಿದ್ರು ನೇರವಾಗಿ ವೈದ್ಯರನ್ನು ಭೇಟಿ ಮಾಡಿ ಆ ವೈದ್ಯರ ಸಲಹೆಯ ಆಧಾರದ ಮೇಲೆಗೆ ನಿಮ್ಮ ಒಂದು ಅನಾರೋಗ್ಯದ ಸಮಸ್ಯೆಗಳಿಂದ ದೂರ ಆಗಬಹುದು ಇನ್ನು ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದೇ ರೀತಿಯಾಗಿ ನಿಮ್ಮ ಮಿತ್ರರಿಂದ ಕೆಲವೊಂದು ಸಹಕಾರಗಳು ಸಿಕ್ಕು ನಿಮಗೆ ಬಹಳ ಚೆನ್ನಾಗಾಗ್ತಕ್ಕಂತಹ ಒಂದು ಪರಿಸ್ಥಿತಿಗಳು ನಿಮಗೆ ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂತಹದ್ದು ಮದುವೆ ಆಗಿರುವಂಥವರಿಗೆ ವಿಶೇಷವಾದಂತಹ ಸಂತಾನದ ಪ್ರಾಪ್ತಿ ಯೋಗ ಇದೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನು ಕೆಲ ವಿಚಾರಗಳಲ್ಲಿ ನೋಡ್ತೀರಿ ಮಹಿಳೆಯರಿಗೆ ತುಂಬ ದೊಡ್ಡ ಮಟ್ಟದ ಲಾಭಗಳು ಇರತಕ್ಕಂಥದ್ದು ಒಳ್ಳೆ ರೀತಿಯ ಬದಲಾವಣೆಯ ಯೋಗಗಳು ಇರತಕ್ಕಂಥದ್ದು ಇದೆ ಆದರೂ ಸಹ ಮೇಷರಾಶಿಯವರು ಒಂದು ಸ್ವಲ್ಪ ತುಂಬ ಜಾಗ್ರತೆಯಾಗೇ ಇರಿ ಯಾಕಂದರೆ ಹನ್ನೆರಡನೇ ಮನೆಯಲ್ಲಿ ಇರತಕ್ಕಂತಹ ರಾಹು ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಗುರು ಜನ್ಮಗುರು ನರೋಧುಕಮ್ ಅಂತ ಹೇಳ್ತಾರೆ ಅಂದರೆ ಬಹಳಷ್ಟು ದುಃಖಗಳನ್ನು ಜನ್ಮದಲ್ಲಿ ಇದ್ದಾಗ ಗುರು ಕೊಡ್ತಾನಂತೆ ಸುಮ್ಮ ಸುಮ್ಮನೆ ಕಷ್ಟಗಳು ಸುಮ್ಮ ಸುಮ್ಮನೆ ನೋವು ಸುಮ್ಮ ಸುಮ್ಮನೆ ಯಾತನೆಗಳು ನಿಮಗೆ ಯಾಕೆ ಬರ್ತಿದೆ ಅಂತಲೂ ಸಹ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಷ್ಟು ಮಟ್ಟಕ್ಕೆ ನಿಮಗೆ ತೊಂದರೆ ತಾಪತ್ರೆಗಳು ಆಗ್ತಾನೆ ಹೋಗುತ್ತೆ ದಿಢೀರಂಥ ಧನ ಲಾಭಗಳು ಉಂಟಾಗುವಂತಹ ತಿಂಗಳು ಈ ಒಂದು ಮಾರ್ಚ್ನ ತಿಂಗಳಾಗಿರುತ್ತೆ ದಿಢೀರಂಥ ಪ್ರವಾಸ ದಿಢೀರಂಥ ವಿದೇಶ ಯಾನಗಳಿಗೆ ಹೋಗ್ತಕ್ಕಂಥದ್ದು ಈ ರೀತಿಯಾದಂತಹ ಪ್ರಭಾವಗಳು ನಿಮಗೆ ಈ ಒಂದು ತಿಂಗಳಿನಲ್ಲಿ ಆಗ್ತಾನೇ ಹೋಗುತ್ತೆ ಅದೇ ರೀತಿಯಾಗಿ ನಿಮ್ಮ ಕುಟುಂಬದ ಜನರೊಂದಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ತಾಪಗಳು ಉಂಟಾಗುತ್ತೆ ಆ ಮನಸ್ತಾಪಗಳಿಂದ ಏನಾಗುತ್ತೆ ಕುಟುಂಬದ ವ್ಯವಹಾರಗಳಲ್ಲಿ ಹಾಗೆಯೇ ಏನೋ ಒಂದು ಆತಂಕದ ಛಾಯೆಗಳು ಬರ್ತಕ್ಕಂಥದ್ದು ನೆಮ್ಮದಿ ಹೊರಟೋಗೋದು ಕುಟುಂಬದ ಒಳಗಡೆ ಈ ರೀತಿಯಾದ ವಾತಾವರಣ ಆಗ್ತಾ ಇರುತ್ತೆ ತುಂಬಾ ಹುಷಾರಾಗಿ ಇರಬೇಕು ಈ ಒಂದು ವಿಚಾರದಲ್ಲಿ ಮೇಷ ರಾಶಿಯವರು ಅದೇ ರೀತಿಯಾಗಿ ಹೊಸ ವ್ಯಕ್ತಿಗಳೊಂದಿಗೆ ಹಣದ ವ್ಯವಹಾರವನ್ನಾಗಲಿ ಅಥವಾ ಹೊಸ ರೂಪದ ಬಿಸ್ನೆಸ್ಸನ್ನು ಏನಾದರೂ ನೀವು ಮಾಡ್ತಾ ಇದ್ದೀನಿ ಅಂತಂದರೆ ತುಂಬಾ ಹುಷಾರಾಗಿರಬೇಕು ಯಾವುದೇ ಕಾರಣಕ್ಕೂ ಸಹ ನೀವು ಯೋಚನೆ ಮಾಡದೆ ಇನ್ನೊಬ್ಬರೊಟ್ಟಿಗೆ ವ್ಯವಹಾರವನ್ನು ಮಾಡೋದಕ್ಕೆ ಈ ಒಂದು ತಿಂಗಳು ಹೋಗೋದು ಬೇಡ ಸುಮ್ಮನೆ ನಿಮ್ಮನ್ನು ನಂಬಿಸಿ ನಮ್ಸಿ ನಂಬಿಸಿ ಕುತ್ತಿಗೆ ಕೊಯ್ಯುವಂತಹದ್ದು ಜಾಸ್ತಿ ಆಗಿಬಿಡುತ್ತೆ ತುಂಬಾ ಹುಷಾರಾಗಿರಬೇಕು ಈ ಒಂದು ಮೇಷರಾಶಿಯವರು ಕೆಲ ವಿಚಾರಗಳಲ್ಲಂತೂ ಇದ್ದಕ್ಕಿದ್ದ ಹಾಗೆ ಕಷ್ಟ ನಷ್ಟಗಳು ಜಾಸ್ತಿ ಆಗುವಂಥದ್ದು ಮನಸ್ತಾಪಗಳು ಕಲಹ ದಿಢೀರಂಥ ನಿಮಗೆ ನಿಮ್ಮ ಮೇಲೆ ಅಲಿಗೇಷನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ದಿಢೀರಂಥ ಕೋರ್ಟು ಕಚೇರಿ ಮೆಟ್ಲುಗಳನ್ನು ನೀವು ಹತ್ತಬೇಕಾಗತ್ತೆ ಸ್ವಲ್ಪ ಜಾಗ್ರತೆಯಾಗಿದ್ದು ಯಾರೊಟ್ಟಿಗೂ ಅಂತಹ ಮನಸ್ತಾಪಗಳನ್ನು ಇಟ್ಕೊಳಕ್ಕೆ ಹೋಗದೇ ಒಂದು ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ನೀವು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ಏನಾದರೂ ಮನೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸಕ್ಕಾಗಲಿ ಅಥವಾ ಕೊಂಡುಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಈ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಜೊತೆಗೆ ನೀವೇನಾದರೂ ಮನಸ್ಥಿತಿಗಳು ಆ ರೀತಿಯಾಗಿ ಇದ್ದರೆ ನೀವು ಮಾಡಿಕೊಳ್ಳುವಂಥದ್ದಿದೆ ಒಟ್ಟಾರೆಯಾಗಿ ಈ ಒಂದು ಮಾರ್ಚ್ನ ತಿಂಗಳು ಹಲವು ಮಿಶ್ರಿತ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ ಆದರೂ ಸಹ ನಿಮಗೆ ಇಷ್ಟೇ ಮಿಶ್ರಿತ ಫಲ ಇರಲಿ ಫಲಗಳು ಇರಲಿ ಅಥವಾ ಒಳ್ಳೆಯದೇ ಇರಲಿ ನಿಮ್ಮ ಜೀವನಕ್ಕೆ ಗೋಚಾರದ ಫಲಗಳಿಂದ ಬರ್ತಕ್ಕಂತಹದ್ದು ಫಲಗಳು ಮಾತ್ರ ಆಗಿರುತ್ತೆ ಕೆಲವೊಮ್ಮೆ ನಿಮ್ಮ ಜಾತಕದ ಅನ್ವಯ ಇದಕ್ಕಿಂತ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸಬಹುದು ಅಥವಾ ಇದಕ್ಕಿಂತ ಅಶುಭದ ಫಲಗಳನ್ನು ಸಹ ನೀವು ಅನುಭವಿಸುವ ಸಾಧ್ಯತೆಗಳು ಇರ್ತವೆ ಹಾಗಾಗಿ ನಿಮ್ಮ ಒಂದು ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳುವಂಥ ಕೆಲಸ ಮಾಡಿ ಜಾತಕದ ಆಧಾರದಲ್ಲಿ ಪರಿಹಾರವನ್ನು ಮಾಡ್ಕೊಳ್ಳಿ ಜಾತಕಗಳನ್ನು ತೋರಿಸ್ಕೊಳ್ಬೇಕು ಅಂತಂದವರು ಕನ್ಸಲ್ಟೇಷನ್ನ ಮುಖಾಂತರವಾಗಿ ನೀವು ಫೋನ್ ಕನ್ಸಲ್ಟೇಷನ್ ಆದರೂ ತಗೊಳ್ಬಹುದು ಅಥವಾ ನೇರವಾಗಿ ಆದರೂ ಬಂದು ಭೇಟಿ ಮಾಡಬಹುದು ಆ ಒಂದು ವಿಚಾರಗಳನ್ನು ನೀವು ಜಾತಕಗಳನ್ನು ತೋರಿಸ್ಕೊಳ್ಳುವಂತಹ ವಿಚಾರಗಳಿಂದ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಮುಂದೆ ಹೇಗಿದೆ ನಿಮ್ಮ ಬದುಕು ಯಾವ ರೀತಿಯಾಗಿ ನಿಮಗೆ ಒಳ್ಳೆಯದು ಅಥವಾ ಕೆಡುಕು ಆಗ್ತಾ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜನ್ಮದ ಜಾತಕದ ಆಧಾರದಲ್ಲೂ ಸಹ ನೀವು ತಿಳ್ಕೊಂಡು ಮುಂದುವರೆದ್ರೆ ತುಂಬಾ ಒಳ್ಳೆಯದು ಹಾಗಾದರೆ ಏನು ಪರಿಹಾರ ಮಾಡಿಕೊಳ್ಬೇಕು ಪ್ರತಿ ಬಾರಿ ಹೇಳ್ತಾ ಇರುತ್ತೇನೆ ನಾವು ನಾವು ಇರುವಂತಹ ಈ ಪ್ರಕೃತಿಯನ್ನು ಉಳಿಸೋಣ ಪ್ರಕೃತಿಯನ್ನು ಬೆಳೆಸೋಣ ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವ ಜಂತುಗಳಿಗೂ ಸಹ ಒಂದಿಷ್ಟು ಆಧಾರವಾಗಿ ನಿಂತ್ಕೊಳ್ಳೋಣ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರು ಇಡ್ತಾ ಬನ್ನಿ ಈಗಾಗಲೇ ಇನ್ನೇನು ಶಿವರಾತ್ರಿಗೆ ಸನಿಹಕ್ಕೆ ಬಂದಿದ್ದೀವಿ ಆ ಒಂದು ಸನಿಹಕ್ಕೆ ಬರ್ತಾ ಇದ್ದ ಸಂದರ್ಭದಲ್ಲಿ ಈಗಲೇ ತಟ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಬಿಸಿಲಿನ ವಾತಾವರಣ ಆಗ್ತಾ ಇದೆ ಇಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿಲ್ಲದ ವಾತಾವರಣ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಸಹ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಎಷ್ಟೋ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅದರಿಂದ ಉಪಯೋಗ ಆಗುತ್ತೆ ಅದು ಉಪಯೋಗ ಆಗೋದ್ರಿಂದ ಇಷ್ಟು ೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸಿಕ್ಕದ ಹಾಗೆ ಆಗತ್ತೆ ಏಕೆಂದರೆ ಪ್ರಕೃತಿಯನ್ನು ಉಳಿಸೋ ಕೆಲಸ ಮಾಡ್ತಿದ್ದೀರಿ ಒಂದು ಜೀವಿಗೆ ಜೀವದಾನ ಮಾಡುವಂಥ ಕೆಲಸವನ್ನು ಮಾಡಿದ ಹಾಗೆ ಆಗ್ತದೆ ಅದರಿಂದ ಭಗವಂತ ನಿಮ್ಮನ್ನು ಮೆಚ್ಚಿ ಹರಸಿ ಹಾರೈಸಿ ಕಾಪಾಡ್ತಾನೆ ಕೈ ಹಿಡಿತಾನೆ ಇನ್ನು ಅದೇ ರೀತಿಯಾಗಿ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸ್ತಾ ಬನ್ನಿ ಆ ಪೋಷಣೆ ಮಾಡಿಸೋದ್ರಿಂದ ಮುಂದಿನ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಾದಂತಹ ಯೋಗದ ಫಲಗಳನ್ನು ಇತರ ಪ್ರಾಣಿಗಳಿಗೆ ಕೊಡ್ತಾ ಇದ್ದ ಕೊಡ್ತಾ ಇದ್ದಾಗ ಭಗವಂತನು ಸಹ ಅದನ್ನು ನೋಡಿ ಅಬ್ಬ ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಇವ್ರಿಗಿನ್ನೂ ಆಗಬೇಕು ಅಂತ ಇನ್ನಷ್ಟು ಆಶೀರ್ವಾದಗಳನ್ನು ಮಾಡ್ತಾನೆ ಅದರಿಂದ ದೈವ ನಿಮ್ಮನ್ನು ಮೆಚ್ಚಿಕೊಳ್ಳುತ್ತೆ ದೇವರು ನಿಮ್ಮನ್ನು ಮೆಚ್ಚಿಕೊಳ್ಳುತ್ತೆ ದೇವರೇ ನಿಮ್ಮನ್ನು ಮೆಚ್ಚಿಕೊಂಡ ಮೇಲೆ ಇನ್ನು ಇನ್ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳನ್ನು ನಮ್ಮ ಜೀವನದಲ್ಲಿ ನಾವು ಇದ್ರೂ ಹಾಗಾಗಿ ದೇವರನ್ನು ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ನೀವು ಸುಖವಾಗಿದ್ದು ಮತ್ತೊಬ್ಬರನ್ನು ಸುಖವಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅದರಿಂದ ನಿಮ್ಮ ಜೀವನಕ್ಕೂ ಒಳ್ಳೆಯದು ಮತ್ತೊಬ್ಬರ ಜೀವನಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತೆ ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಏನಪ್ಪಾ ಹೇಳಿದ್ರೆ ಮೀನಾಕ್ಷಿ ಪಂಚರತ್ನ ಸ್ತೋತ್ರದ ಪಠಣ ಮೀನಾಕ್ಷಿ ಪಂಚರತ್ನ ಸ್ತೋತ್ರದ ಪಠಣವನ್ನು ಈ ಒಂದು ಪೂರ್ತ ತಿಂಗಳು ಬೆಳಗ್ಗೆ ಐದು ಗಂಟೆಯಿಂದ ಐದುವರೆಯ ಒಳಗಡೆ ಮೂರು ಬಾರಿ ಹೇಳಬೇಕು ಐದರಿಂದ ಐದೂವರೆ ಒಳಗಡೆ ಮೂರು ಬಾರಿ ಹೇಳ್ತಾ ಬಂದರೆ ತುಂಬ ಉತ್ತಮವಾದಂತಹ ಜೀವನವನ್ನು ನೀವು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ದೇವರ ಕೃಪಾ ಆಶೀರ್ವಾದ ಸಿಗುತ್ತೆ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅದು ಅಲ್ಲದೆ ಈ ಒಂದು ಮಾರ್ಚ್ನ ವಿಶೇಷತೆ ಎಂಟನೇ ತಾರೀಕು ನಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬ ಆ ಮಹಾದೇವನನ್ನು ನೆನೆಸ್ಕೊಳ್ತಕ್ಕಂಥದ್ದು ಮಹಾದೇವನ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಸಹ ಆ ಒಂದು ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿಯಾಗಿ ಇಪ್ಪತ್ತೈದನೇ ತಾರೀಕಿನಂದು ಹೋಳಿ ಹುಣ್ಣಿಮೆ ನಿಮ್ಮೆಲ್ಲರಿಗೂ ಸಹ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತಾ ಸುಖಿನೋ ಭವಂತು ಸಕಲ ಸಂಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು